ನಮಸ್ತೆ ವಾಸವಿ ಸಾಹಿತ್ಯ ಕಲಾವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದುತ್ತಿರುವ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು ನೂರ ತೊಂಬತ್ತ ಮೂರನೇ ಕಾರ್ಯಕ್ರಮ ಓದುತ್ತಿರುವ ಕತೆ ಹೇಮಕೂಟದಿಂದ ಬಂದ ಮೇಲೆ ಹೇಮಕೂಟದಿಂದ ಬಂದ ಮೇಲೆ ಮಾಲಿನಿ ತೀರದ ಕಣ್ವ ಋಷಿಗಳ ಆಶ್ರಮದ ಸಮೀಪ ಅಸ್ತಿನಾವತಿಯಿಂದ ಆಶ್ರಮಕ್ಕೆ ಬರುವ ದಾರಿಯಲ್ಲಿ ಇಬ್ಬರು ತರುಣಿಯರು ಮೆಲ್ಲೆಗೆ ಮಾತನಾಡಿಕೊಳ್ಳುತ್ತಾ ಮೆಲ್ಲೆಗೆ ಆಶ್ರಮದಿಂದ ನಡೆದು ಹೋಗುತ್ತಿದ್ದಾರೆ ಒಬ್ಬಳು ಈ ಹೊತ್ತಾದರೂ ಬರುವರೂ ಇಲ್ಲವೋ ಇಷ್ಟು ಹೊತ್ತಿಗೆ ಬರಬೇಕಾಗಿತ್ತಲ್ಲ ಎಂದಳು ಇನ್ನೊಬ್ಬಳು ಏನು ಕೆಲಸವು ಒಂದು ರಾಷ್ಟ್ರದ ರಾಣಿ ಎಂದ ಮೇಲೆ ಎಲ್ಲವನ್ನೂ ಬಿಟ್ಟು ಬರುವುದು ಸುಮ್ಮನೆ ಆಗುತ್ತದೆಯೇ ಇಂದಲ್ಲದಿದ್ದರೆ ನಾಳೆ ಆದರೂ ಬರುತ್ತಾರೆ ಎಂದಳು ಮೊದಲನೆಯವಳು ನನಗೆ ಸುಮ್ಮನೆ ಆಸೆಯಾಗುತ್ತದೆ ನಮ್ಮ ಶಕುಂತಲೆಯನ್ನು ನೋಡಬೇಕೆಂದು ನೋಡಿ ಏಳು ವರ್ಷದ ಮೇಲಾಯಿತಲ್ಲ ಈಗ ಹೇಗಿದ್ದಾಳೋ ಮಗುವನ್ನಂತೂ ನಾವು ನೋಡಿಯೇ ಇಲ್ಲ ಎಂದಳು ಅವಳ ಜೊತೆಯವಳು ನನಗೂ ಬಹಳ ಆಸೆ ಈ ಏಳು ವರ್ಷದಲ್ಲಿ ಅವಳನ್ನು ನಾನು ಎಷ್ಟು ಸಲ ಕನಸಿನಲ್ಲಿ ಕಂಡಿದ್ದೇನೋ ನಮ್ಮ ಶಕುಂತಲೆಯೂ ಖಂಡಿತ ನಮ್ಮನ್ನು ಬಹಳ ಸಲ ನೆನೆದುಕೊಂಡಿರಬಹುದು ಎಂದಳು ಮೊದಲು ಮಾತನಾಡಿದವಳು ಅನಸೂಯಿ ಎರಡನೆಯವಳು ಪ್ರಿಯಂವನ ಅವರು ರಾಣಿಯಾದ ಶಕುಂತಲೆಯ ಬರವನ್ನು ನಿರೀಕ್ಷಿಸುತ್ತಿದ್ದರು ಅವಳು ಇಂದಿನ ದಿನವೇ ಬರಬೇಕಾಗಿತ್ತು ಬರಲಿಲ್ಲ ಎಂದು ಬರುವನೆಂದು ಹೇಳಿ ಕಳುಹಿಸಿದ್ದಳು ಆಶ್ರಮದ ಬಾಗಿಲ ಬಳಿ ರಾಣಿಯನ್ನು ಬರಮಾಡಿಕೊಳ್ಳುವುದಕ್ಕೆ ಬರಮಾಡಿಕೊಳ್ಳುವುದಕ್ಕೆ ಆಶ್ರಮದ ಪ್ರತಿನಿಧಿಗಳು ನಿಂತಿದ್ದರು ಅವಳ ಈ ಸಖಿಯರಿಬ್ಬರು ಅವಳು ಬರುವವರೆಗೂ ಕಾದಿರಲು ಮನಸ್ಸು ತಡೆಯದೆ ಮೆಲ್ಲನೆ ದಾರಿಯಲ್ಲಿ ಮುಂದುವರಿದಿದ್ದರು ರಾಣಿ ರಥದಲ್ಲಿ ಬರುತ್ತಿರಬೇಕಾದರೆ ಐದು ನಿಮಿಷ ಮುಂದಾಗಿ ಅವಳನ್ನು ನೋಡಬೇಕೆಂಬುದು ಇವರ ಅಪೇಕ್ಷೆ ಬರುವವರನ್ನು ಎದುರು ನೋಡುತ್ತಾ ಹೊತ್ತನ್ನು ಕಳೆಯುವುದು ಬಹಳ ಬೇಸರದ ಕೆಲಸ ಇವರು ಶಕುಂತಲೆಯೊಂದಿಗೆ ಹತ್ತಾರು ವರ್ಷ ಅಕ್ಕ ತಂಗಿಯರಂತೆ ಬೆಳೆದಿದ್ದ ಸಖಿಯರು ಶಕುಂತಲೆಯ ಜೀವದ ಅರ್ಧ ಎಂಬಂತೆ ಇದ್ದವರು ಅವಳನ್ನು ಏಳು ವರ್ಷದ ಹಿಂದೆ ದುಶ್ಯಂತನ ಬಳಿಗೆ ಕಳುಹಿಸುವ ಸಂದರ್ಭದಲ್ಲಿ ನೋಡಿದ್ದೇ ನೋಡಿದ್ದು ಈಚೆಗೆ ಇವರಿಗೆ ಅವಳನ್ನು ನೋಡುವ ಅವಕಾಶವಿರಲಿಲ್ಲ ಶಕುಂತಲೆ ಆಶ್ರಮದಿಂದ ಹೋದ ತಿಂಗಳ ಮೇಲೆ ಗೌತಮಿಯು ಶಾರ್ಗರವನು ಶಾರದ್ವತರು ಹಿಂದಕ್ಕೆ ಬಂದರು ಅವರಿಂದ ಶಕುಂತಲೆಗಾದ ಅವಮಾನದ ಕಥೆಯನ್ನು ಕೇಳಿ ಆಶ್ರಮವಾಸಿಗಳೆಲ್ಲ ನೊಂದರು ಶಕುಂತಲೆಯನ್ನು ಮೇನಕ್ಕೆ ಕರೆದುಕೊಂಡು ಹೋದದ್ದಾಗಲಿ ಅವಳು ಮರೀಚಿ ಆಶ್ರಮಗಳ ಮರೀಚಿ ಋಷಿಗಳ ಆಶ್ರಮದಲ್ಲಿ ಮಗನನ್ನು ಹೆತ್ತು ಸುಖವಾಗಿದ್ದಾಳೆ ಎಂಬುದಾಗಲಿ ಇವರಿಗೆ ತಿಳಿಯಲಿಲ್ಲ ಕಣ್ವ ಮಹರ್ಷಿಗಳಿಗೆ ತಿಳಿಯಿತೋ ಏನೋ ಅವರು ಆ ಮಾತನ್ನು ಎತ್ತಲಿಲ್ಲ ಗೌತಮಿ ದೇವಿ ಒಂದು ಸಲ ಋಷಿಗಳನ್ನು ಕುರಿತು ಮಗು ಸುರಕ್ಷಿತವಾಗಿದ್ದಾಳೆಯೇ ಹೇಗೋ ವರ್ತಮಾನ ತರಿಸಿಕೊಂಡರೆ ನನಗೆ ಮನಸ್ಸು ಸ್ವಲ್ಪ ಸಮಾಧಾನವಾಗಿರುತ್ತದೆ ಎಂದಳು ಋಷಿಗಳು ಅದಕ್ಕೆ ಅವಳು ಸೌಖ್ಯವಾಗಿದ್ದಾಳೆ ಆದರೆ ಈ ಗಣ ಅನಿಷ್ಟ ಕಳೆಯುವುದಕ್ಕೆ ಸ್ವಲ್ಪ ದಿನ ಬೇಕು ಹಾಗೆಲ್ಲ ಸರಿ ಹೋಗುತ್ತದೆ ಅದುವರೆಗೆ ನಾವು ವಿಚಾರಿಸಿ ಪ್ರಯೋಜನವಿಲ್ಲ ಹಾಗೆ ಅವಳ ಕ್ಷೇಮ ಸಮಾಚಾರ ನಮಗೆ ತಾನೇ ತಿಳಿಯುತ್ತದೆ ಎಂದರು ಉಳಿದ ವಿವರ ಅವರನ್ನು ಇವರು ಯಾರೂ ಕೇಳುವಂತಿಲ್ಲ ಅವರು ಅದನ್ನು ಇವರೊಂದಿಗೆ ಚರ್ಚೆ ಮಾಡುವವರು ಅಲ್ಲ ಹೀಗೆ ಹತ್ತಿರ ಹತ್ತಿರ ಆರು ವರ್ಷದ ಮೇಲೆ ಒಂದು ದಿನ ರಾಜಪುರುಷನೊಬ್ಬ ಚಕ್ರವರ್ತಿಯ ಕಡೆಯಿಂದ ಮರ್ಯಾದೆಗಳ ಸಮೇತ ಬಂದ್ ಸಮೇತ ಬಂದು ರಾಜನು ಹೇಮಕೂಟದಲ್ಲಿ ಶಕುಂತಲೆಯನ್ನು ಕಂಡ ವಿಷಯವನ್ನು ಅಲ್ಲಿಂದ ಅವಳನ್ನು ಕುಮಾರ ಭರತನನ್ನು ಕರೆತಂದ ವಿಷಯವನ್ನು ಕಣ್ಣುವ ಋಷಿಗಳ ಸನ್ನಿಧಾನದಲ್ಲಿ ನಿವೇದಿಸಿದನು ಆ ದಿನ ಆಶ್ರಮವಾಸಿಗಳ ಆನಂದ ಗೆಷ್ಟೆಂದು ಹೇಳುವಂತಿಲ್ಲ ಕುಲಪತಿಗಳು ಐದು ವರ್ಷ ನಕ್ಕಿರಲಿಲ್ಲ ಅಂದು ನಕ್ಕರು ಸಂಜೆಯಲ್ಲಿ ಪ್ರೇಮವದೆಯು ಅನಸೂಯೆಯು ಕೋಮಾಂತದಲ್ಲಿ ಹರಸುವುದಕ್ಕೆ ತಮ್ಮ ಮಕ್ಕಳನ್ನು ತಂದಾಗ ಇವರು ಅವನ್ನು ಕೈಯಲ್ಲಿ ಹಿಡಿದುಕೊಂಡು ಮುದ್ದಿಸಿದರು ಸ್ವಲ್ಪ ನಗಿಸಿದರು ಆ ಹೊತ್ತೆಲ್ಲ ಅವರ ನಡೆನುಡಿಯಲ್ಲಿ ಹೊಸದೊಂದು ಉತ್ಸಾಹ ಕಾಣುತ್ತಿತ್ತು ಸಂಯಮಿಗಳಾದ ಅವರಿಗೇ ಹಾಗಿತ್ತೆಂದ ಮೇಲೆ ಉಳಿದವರ ಮಾತೇನು ಎಲ್ಲರಿಗೂ ಮಿತಿ ಮೀರಿದ ಸಂತೋಷ ಆಶ್ರಮದ ಮೃಗ ಪಕ್ಷಿಗಳು ಸುದ್ದಿಯನ್ನು ತಿಳಿದಂತೆ ಎಂದಿಗಿಂತ ಹೆಚ್ಚಾಗಿ ನಲಿದವು ಅಂದು ಅವಕ್ಕೆ ಕಾವಲು ಕಡಿಮೆ ಇದೇನು ಹಬ್ಬವೆಂದು ಅವುಗಳ ಜೀವಕ್ಕೆ ಕಂಡಿರಬೇಕು ಅಲ್ಲದೆ ಸಾತ್ವಿಕರ ಬಳಿಯ ಮೃಗಗಳು ಇನ್ನೊಂದು ಜೀವದ ನೋವು ನಲಿವಿನ ಸುಳುವನ್ನು ಸಹಜವಾಗಿ ಅರಿಯುತ್ತವೆ ಪೂರ್ವದಿಂದ ಆಶ್ರಮದಲ್ಲಿ ಬೆಳೆದ ವೃಷಗಳೊಡನೆ ವೃದ್ಧವಾಗಿ ಅವರ ತಪಸ್ಸಿನ ಪ್ರಭಾವದಲ್ಲಿ ಭಾಗಿಗಳ ಬಾಗಿಗಳಾದವು ಎಂಬಂತ ವೃಕ್ಷಗಳು ಅಂದು ಸಂಪ್ರದಾಯದ ಗಾಂಭೀರ್ಯದೊಡನೆ ಹೊಸದೊಂದು ಉಲ್ಲಾಸವನ್ನು ಸೂಚಿಸುವ ಮೃದುವಾದ ಶಬ್ದವನ್ನು ಮಾಡಿದವು ಕುಲಪತಿಗಳ ಸಾಕು ಮಗಳು ಸುಖವಾಗಿದ್ದಾಳೆ ಪತಿಯೊಂದಿಗೆ ಅರಮನೆಯಲ್ಲಿದ್ದಾಳೆ ರಾಷ್ಟ್ರದ ರಾಣಿಯಾಗಿದ್ದಾಳೆ ಭವಿಷ್ಯದ ಚಕ್ರವರ್ತಿಯನ್ನು ಸಾಕುತ್ತಿದ್ದಾಳೆ ಎಂಬ ಭಾವ ಆಶ್ರಮವಾಸಿಗಳ ಹೃದಯದಲ್ಲಿ ಅಲ್ಲಿಯ ಉಳಿದೆಲ್ಲ ಜೀವನದಲ್ಲಿ ಮಾಲಿನಿಯ ಪ್ರಸನ್ನ ಸಲಿಲಾಶಯಗಳಲ್ಲಿ ತಪೋವನಕ್ಕೆ ಹರಿತಂದ ಗಾಳಿ ಬೆಳಕಿನಲ್ಲಿ ಸರ್ವತ್ರ ಪ್ರಕಾಶಗೊಂಡಿತು ಕುಲಪತಿಗಳು ರಾಜಪುರುಷನನ್ನು ಅಂದು ಅಲ್ಲಿ ನಿಲ್ಲಿಸಿಕೊಂಡಿದ್ದು ಮಾರನೆಯ ದಿನ ತಕ್ಕ ಮರ್ಯಾದೆಯಿಂದ ರಾಜ್ಯನಿಗೆ ಮಗಳಿಗೆ ತಮ್ಮ ಆಶೀರ್ವಾದವನ್ನು ತಿಳಿಸತಕ್ಕದೆಂದು ಆಜ್ಞಾಪಿಸಿ ಕಳುಹಿಸಿಕೊಟ್ಟರು ಶಕುಂತಲೆ ಸುಖವಾಗಿದ್ದಾಳೆ ಹತ್ತು ದಿನದ ಪ್ರಯಾಣದಲ್ಲಿ ಹಸ್ತಿನಾವತಿಯಲ್ಲಿ ಸುಖವಾಗಿದ್ದಾಳೆ ಎಂದು ತಿಳಿದವೊಡನೆಯೇ ಅನಸೂಯೆ ಪ್ರೇಮ್ವದೆಯವರಿಗೂ ಗೌತಮಿ ದೇವಿಗೂ ಅವಳನ್ನು ನೋಡಬೇಕೆಂಬ ಆಸೆಯಾಯಿತು ಕುಲಪತಿಗಳಾದ ಕಣ್ವರಿಗೂ ಆಸೆಯಾಗಿರಬೇಕು ಅಂದು ಅವಳೊಡನೆ ಹೋಗಿ ನಿಷ್ಠುರದ ಮಾತನಾಡಿ ಅವಳನ್ನು ಅಲ್ಲಿಯೇ ಒಂಟಿಯಾಗಿ ಬಿಟ್ಟು ಬಂದ ತರುಣ ಶಾರ್ಧರವನಿಗೂ ಶಾರದ್ವತನಿಗೂ ಕೂಡ ಬಿದ್ದಿರಬಹುದು ಆದರೆ ಗಂಡಸು ಇಂಥ ಸಂದರ್ಭದಲ್ಲಿ ಆಸೆಯನ್ನು ಬಾಯಲ್ಲಿ ಹೇಳುವುದಿಲ್ಲ ಹೆಂಗಸರು ಹೇಳದೆ ಇರುವುದಿಲ್ಲ ಪ್ರೇಮ್ವದೆ ಅನಸೂಯೆಗೆ ಹೇಳಿಕೊಟ್ಟಳು ಅನುಸೂಯೆ ಅಜ್ಜಿಯನ್ನು ಎತ್ತಿಕಟ್ಟಿದಳು ಆ ಮುದುಕಿ ಈ ಮಾತನ್ನು ಎತ್ತುವುದಕ್ಕೆ ನೆವಸಿಕ್ಕಿತ್ತಲ್ಲ ಎಂದು ಸಂತೋಷದಿಂದ ಒಂದು ಸಂಜೆ ಕುಲಪತಿಯನ್ನು ಕುರಿತು ನಮ್ಮ ಮಗು ಹೇಗಿದ್ದಾಳೋ ಹೋಗಿ ನೋಡಿಕೊಂಡು ಬರೋಣವೆಂದು ಆಸೆಯಾಗುತ್ತದೆ ಆಗಬಹುದೆಂದರೆ ಹೋಗಿ ಬರುತ್ತೇನೆ ಎಂದಳು ಋಷಿಗಳು ನೀನು ಹೋಗುವುದಕ್ಕೆ ನಡ್ಡಿ ಆದರೆ ಮಕ್ಕಳೂ ಹೋಗಬೇಕೆಂದು ಆಶಿಸಬಹುದು ಅವರನ್ನು ಬಿಟ್ಟು ಹೋಗುವುದಾಗುತ್ತದೆಯೇ ಎಂದಳು ಎಂದರು ವೃದ್ಧೆ ಅವರನ್ನು ಕರೆದುಕೊಂಡು ಹೋಗುತ್ತೇವೆ ಎಂದಳು ಕುಲಪತಿಗಳು ಮಕ್ಕಳು ಎಳೆಯು ಅವು ತರುಣಿಯರು ಅಲ್ಲದೆ ರಾಣಿ ರಾಜರ ಸಮಕ್ಷಮಕ್ಕೆ ಕರೆಸಿಕೊಳ್ಳದೆ ತಾವಾಗಿ ಹೋಗುವುದು ಆಶ್ರಮವಾಸಿಗಳಿಗೆ ತಕ್ಕದ್ದಲ್ಲ ನೋಡೋಣ ಎಂದರು ಮುದುಕಿಗೂ ಸಖಿಯರಿಗೂ ಆಶಾಭಂಗವಾಯಿತು ಆದರೆ ಇದಾದ ಎರಡು ವಾರದಲ್ಲಿ ಶಕುಂತಲೆ ಹಿರಿಯರಿಗೆ ಕಿರಿಯರಿಗೆ ಜಿಂಕೆಗೆ ಹಸುವಿಗೆ ಆಲದ ಮರಕ್ಕೆ ಮಲ್ಲಿಕಾಲತೆಗೆ ಒಂದು ಸತ್ವಕ್ಕೆ ಬಿಡದಂತೆ ಎಲ್ಲರಿಗೂ ಬಾಗಿನಗಳನ್ನು ಕಳಿಸಿ ತಾನು ಮೂರು ದಿನ ಬಿಟ್ಟು ಆಶ್ರಮಕ್ಕೆ ಬರುವುದಾಗಿ ಹೇಳಿ ಕಳುಹಿಸಿದಳು ಆ ಬರಬೇಕಾಗಿದ್ದುದು ನಿನ್ನೆಯ ದಿನ ಎಲ್ಲರೂ ಕಾದಿರಲಾಗಿ ಬರುವುದು ಸ್ವಲ್ಪ ಸಾವಕಾಶವಾಗುವುದೆಂದು ಮಾರನೇ ದಿನ ಆಶ್ರಮವನ್ನು ಸೇರುವ ಸೇರುವುದಾಗಿಯೂ ತಿಳಿಸುವಂತೆ ರಾಣಿ ಇನ್ನೊಂದು ಬೇಹನ್ನು ಅಟ್ಟಿದಳು ಅದರಿಂದಲೇ ಇಂದು ಇವರೆಲ್ಲ ಅವಳ ಬರವನ್ನು ನಿರೀಕ್ಷಿಸುತ್ತ ಇಂದೂ ಬರುವಳೋ ಇಲ್ಲವೋ ಎಂದು ಚಿಂತೆ ಮಾಡುತ್ತಿದ್ದರು ಶಕುಂತಲೆಯನ್ನು ನೋಡಬೇಕೆಂದು ಸಖಿಯರಿಗೂ ಗೌತಮಿ ದೇವಿಗೂ ಆಸೆಯಾದಂತೆ ಶಕುಂತಲೆಗೆ ತಂದೆ ಅಜ್ಜಿ ಸಖಿಯರನ್ನು ಮಾಲಿನಿ ತೀರದ ಆ ಆಶ್ರಮವನ್ನು ನೋಡಬೇಕೆಂದು ತೀವ್ರವಾದ ಆಸೆ ಒಲಿದ ಗಂಡನಿಂದ ನಿರಾಕೃತಳಾಗಿ ಹೋಗಿ ಹೇಮಕೂಟದಲ್ಲಿ ಆರು ವರ್ಷವನ್ನು ಕಳೆದು ಹದಿನೆಂಟು ವರ್ಷದ ತರುಣಿ ಮೂವತ್ತೈದು ವರ್ಷದ ಹೆಂಗಸಿನಂತೆ ಜೀವನದ ಭಾರದಿಂದ ತಗ್ಗಿ ಹೋಗಿದ್ದಳು ಪತಿ ಬಂದು ತಪ್ಪನ್ನು ಒಪ್ಪಿಕೊಂಡಾಗ ಅವಳ ಸ್ವಭಾವದಲ್ಲಿ ರೋಷಕ್ಕೆ ಸ್ಥಳವಿಲ್ಲವಾಗಿ ಹೋಗಿತ್ತು ಆಮೇಲೆ ಮಗನನ್ನು ಕರೆದುಕೊಂಡು ಹಸ್ತಿನಾವತಿಗೆ ರಾಣಿ ಎಂದು ಆಗಲಿ ಅವಳ ಮನಸ್ಸು ಉತ್ಸಾಹದಿಂದ ಉಬ್ಬಲಿಲ್ಲ ಒಂದು ಸ್ಥಿತಿ ಮೀರಿದ ನಂತರ ಮನಸ್ಸು ಎಂತ ಸಂತೋಷದಲ್ಲೂ ಉಬ್ಬುವುದನ್ನು ಮರೆಯುತ್ತದೆ ಅವಳಿಗೆ ಜೀವನದಲ್ಲಿ ಕಲ್ಯಾಣ ಮರಳಿದ ಮೂಡಿದ ಕ್ಷಣದಲ್ಲಿ ತನಗೆ ಸುಖ ಬಂದೀತೆಂಬ ಭಾವನೆಗಿಂತ ನನ್ನ ತಂದೆಗೆ ಇನ್ನೂ ಚಿಂತೆ ಇಲ್ಲ ತನ್ನ ಸಖಿಯರಿಗೆ ಇನ್ನು ಖೇದವಿಲ್ಲ ತನ್ನ ಅಜ್ಜಿಯನ್ನು ಯೋಚಿಸಬೇಕಾದುದಿಲ್ಲ ತನ್ನ ಮಗನಿಂದ ಮಗನಿಗೆ ಹುಟ್ಟಿದಿಂದ ಹುಟ್ಟಿನಿಂದ ಸಲ್ಲಿಸ್ ಸಲ್ಲಬೇಕಾದ ಪದವಿ ದೊರೆಯುತ್ತದೆ ತನ್ನ ನಡತೆ ಯಾವುದರಿಂದಾದರೂ ಅದು ಅವನಿಗೆ ತಪ್ಪಿ ಹೋಗಬೇಕಾದ ಪ್ರಮೇಯವಿಲ್ಲ ಎನ್ನುವ ಭಾಗವೇ ಮುಖ್ಯವಾಗಿತ್ತು ಆದ್ದರಿಂದ ಅವಳು ಸಾಧ್ಯವಾದಷ್ಟು ಬೇಗ ತನ್ನವರನ್ನು ನೋಡಿ ಅವರ ಕಷ್ಟ ಸುಖಗಳನ್ನು ವಿಚಾರಿಸಿ ತನ್ನ ಸೌಖ್ಯದ ಮಾತನ್ನು ಅವರಿಗೆ ಪ್ರತ್ಯಕ್ಷವಾಗಿ ಹೇಳಬೇಕೆಂದು ಕುತೂಹಲಪಟ್ಟಳು ಊರಿಗೆ ಬಂದೊಡನೆಯೇ ಆಶ್ರಮಕ್ಕೆ ಹೋಗುವ ಮಾತನ್ನು ಎತ್ತಬೇಕೆಂದೇ ಮನಸ್ಸಿನ ಪ್ರವೃತ್ತಿ ಆದರೆ ಇನ್ನೂ ಹೊಸದು ತನ್ನವರನ್ನು ನೋಡಬೇಕೆಂಬ ಮಾತನ್ನು ಅಷ್ಟು ಬೇಗ ತೆಗೆಯುವುದಕ್ಕೆ ಸಂಕೋಚವಾಯಿತು ಸುಮ್ಮನಿದ್ದಳು ತಾವು ಸುಖವಾಗಿ ಬಂದ ಮಾತನ್ನು ಹೇಳಿ ಕಳುಹಿಸಿದಾಗ ತಾನು ಸಖಿಯರಿಗೆ ಹಿರಿಯರಿಗೆ ಒಂದೊಂದು ಮಾತನ್ನು ಹೇಳಿ ಕಳುಹಿಸಿದ್ದಳು ರಾಜಪುರುಷರು ಹಿಂದಕ್ಕೆ ಬಂದಾಗ ಅವರಿಂದ ಆಶ್ರಮದ ವೃತ್ತಾಂತವನ್ನು ತಿಳಿದುಕೊಂಡಳು ಅದು ಶಾರದ್ವತನನ್ನು ಪ್ರಿಯವಾದ ಶಾರ್ಗರನವರನ್ನು ಶಾರ್ಗರ ರವನನ್ನು ಮದುವೆಯಾಗಿದ್ದಾರೆಂದು ಅವರ ಮಾತಿನಿಂದ ಊಹಿಸಿದಳು ಇದಾದ ಬಹು ದಿನದ ಮೇಲೆ ಅವಳು ತನ್ನ ಅರಸನಲ್ಲಿ ಕಣ್ವರ ಆಶ್ರಮಕ್ಕೆ ಹೋಗುವ ಮಾತನ್ನೆತ್ತುವ ಧೈರ್ಯ ಮಾಡಿದಳು ರಾಜನು ಅಗತ್ಯವಾಗಿ ಹೋಗಿ ಬರಬೇಕಾದದ್ದೇ ಆದರೆ ಸದ್ಯದಲ್ಲಿ ನಾನು ಅಲ್ಲಿಗೆ ಬರುವುದು ಸರಿಯಲ್ಲ ಹೋದ ಸಲ ಆ ಪುಣ್ಯ ಭೂಮಿಗೆ ಕಾಲಿಟ್ಟಾಗ ನಾನು ಕುಲಪತಿಗಳಲ್ಲಿ ಅಪರಾಧ ಮಾಡಿದೆ ಈಗಲೇ ಅವರನ್ನು ನೋಡುವುದಕ್ಕೆ ಮನಸ್ಸಿನಲ್ಲಿ ಧೈರ್ಯವಿಲ್ಲ ನೀನು ಹೋಗಿ ಬರಬಹುದು ಎಂದನು ಶಕುಂತಲೆ ಸ್ವಲ್ಪ ನಗುತ್ತ ಆಗ ನೀನು ಮಾಡಿದ ಅಪರಾಧ ತಂದೆಗೆ ಈಗ ಪ್ರಿಯವಾಗಿ ಪರಿಣಮಿಸಿದೆ ಅಲ್ಲದೆ ಅವರಂತಹ ಕ್ರೋಧವನ್ನು ಮನಸ್ಸಿನಲ್ಲಿಟ್ಟಾರೆ ಎಂದಳು ದುಷ್ಯಂತನು ನಾನು ಸಂಕೋಚ ಪಡುವುದಕ್ಕೆ ಅವರು ಮನಸ್ಸಿನಲ್ಲಿ ಕ್ರೋಧ ಬಿಡಬೇಕಾದದ್ದಿಲ್ಲ ನನ್ನ ತಪ್ಪಿನ ಭಾವ ಇನ್ನು ಮನಸ್ಸಿನಿಂದ ಅಳಿದಿ ಅಳಿಸಿಲ್ಲ ನಾನು ನಿನ್ನನ್ನು ಕೆಲವು ಕಾಲ ಸರಿಯಾಗಿ ನೋಡಿಕೊಂಡ ಮೇಲೆ ಅವರಲ್ಲಿ ಹೋಗುವುದಕ್ಕೆ ಧೈರ್ಯ ಬರುತ್ತದೆ ಎಂದನು ಶಕುಂತಲೆ ನಾನು ಅದುವರೆಗೆ ಹೋಗುವುದಿಲ್ಲ ತಂದೆ ಹೇಳಿದಂತೆಯೇ ಆಗಲಿ ಎಂದಳು ತಂದೆ ಹೇಳಿದ್ದೇನು ಎಂದು ರಾಜನಿಗೆ ತಿಳಿಯದು ಏನು ಹೇಳಿದರು ಎಂದವನು ಕೇಳಿದನು ಏಳು ವರ್ಷಗಳ ಹಿಂದೆ ನಾನು ಇತ್ತ ಹೊರಟ ವೇಳೆ ಈ ಆಶ್ರಮಕ್ಕೆ ಪುನಃ ಬರುವುದು ಯಾವಾಗಲೂ ಎಂದುದಕ್ಕೆ ನಿನ್ನ ಯಜಮಾನನೊಂದಿಗೆ ತಪಸ್ಸಿಗೆ ಹೊರಟಾಗ ಎಂದು ಅಪ್ಪಡೆ ಮಾಡಿದರು ಎಂದಳು ಶಕುಂತಲೆ ಹೇಳಿದಳು ಕಣ್ವರು ಆ ಸಂದರ್ಭದಲ್ಲಿ ನಿನ್ನ ಮಗನಿಗೆ ಪಟ್ಟ ಕಟ್ಟಿ ನಿನ್ನ ಯಜಮಾನನೊಂದಿಗೆ ಎಂದು ಹೇಳಿದ್ದರು ಮಗನಿಗೆ ಪಟ್ಟ ಕಟ್ಟಿ ಎಂದ ಮಾತನ್ನು ಶಕುಂತಲೆ ಈಗ ರಾಜನಿಗೆ ತಿಳಿಸಲಿಲ್ಲ ಬಾಳುವೆ ಅವಳಿಗೆ ಎಚ್ಚರಿಕೆಯನ್ನು ಕಲಿಸಿತ್ತು ರಾಜನು ತನಗೆ ಒಲಿದಿದ್ದಾನೆ ಮಗನಿಗೆ ಅನ್ಯಾಯ ಮಾಡಲಾರನು ಆದರೆ ಯಾವ ವಿಷಯದಲ್ಲೂ ಅತಿ ನಿಶ್ಚಯ ಬೇಡ ಕಣ್ವರಾಡಿದವೆಂಬ ಮಾತಿಗೆ ರಾಜನು ಅದು ಆಶ್ರಮದಲ್ಲಿ ಆಶ್ರಮದಲ್ಲೇ ನಿಲ್ಲುವುದಕ್ಕೆ ಹೋಗುವುದು ಯಾವಾಗ ಎಂಬ ಅರ್ಥದಲ್ಲಿ ಹೇಳಿದ ಮಾತು ಹೋಗಿ ನೋಡಿಕೊಂಡು ಬರುವುದಕ್ಕೆ ಆ ಮಾತು ಅನ್ವಯಿಸುವುದಿಲ್ಲ ಹೋಗಿ ಅವರ ಮನಸ್ಸನ್ನು ಸಮಾಧಾನಪಡಿಸುವ ಎಂದನು ಶಕುಂತಲೆ ನಾನು ನಿನ್ನ ಪಕ್ಷದ ರಾಯಭಾರಿಯೇ ಎಂದಳು ರಾಜನು ನೀನು ಹಾಸ್ಯದಲ್ಲಿ ಕೇಳುತ್ತಿದ್ದೀಯೆ ಆದರೆ ಅದು ನಿಜವಾದ ಮಾತು ಎಂದನು ಇಷ್ಟೆಲ್ಲ ಆದ ಮೇಲೆ ರಾಣಿ ತಂದೆಯ ಆಶ್ರಮಕ್ಕೆ ತಾನು ಬರಲು ಉಳ್ಳವಳೆಂದು ವರ್ತಮಾನ ಕಳುಹಿಸಿದಳು ಹರಡುವುದಕ್ಕೆ ಒಂದು ದಿನ ಗೊತ್ತಾಯಿತು ಅಂದಿನ ಬೆಳಿಗ್ಗೆ ಶಕುಂತಲೆ ದೇವರ ಪೂಜೆ ಮುಗಿಸಿ ಸಪತ್ನಿಯಾದ ಹಂಸಪದಿಕೆಗೆ ತಾನು ಹೋಗಿ ಬರುವ ಮಾತನ್ನು ತಿಳಿಸಲು ಹೋದಳು ಹಂಸಪದಿಕೆ ಶಕುಂತಲೆಗಿಂತ ಮೊದಲ ನಾಲ್ಕು ವರ್ಷದಿಂದ ರಾಜನ ಮನಸ್ಸನ್ನು ಒಲಿಸಿಕೊಂಡಿದ್ದ ರಾಣಿ ನಾಮದಾರ ರಾಜನ ಪುತ್ರಿ ಚೆಲುವೆ ತೇಜಸ್ವಿನಿ ಆ ಚೆಲುವು ತೇಜಸ್ಸು ನಾಲ್ಕು ವರ್ಷ ಅರಮನೆ ನಾಳೆದು ಆಮೇಲೆ ಒಂದು ದಿನ ಬೇಟೆಗೆ ಹೋಗಿ ಹಿಂದಕ್ಕೆ ಬಂದ ರಾಜನು ಅನ್ಯಮನಸ್ಕನಾಗಿ ಇನಿಯಳ ವಿಷಯದಲ್ಲಿ ಅಶ್ರದ್ಧೆಯಿಂದ ನಡೆದುಕೊಂಡನು ಇದು ಆ ಕಾಲದಲ್ಲಿ ರಾಣಿಯರಿಗೆ ಸಾಮಾನ್ಯವಾದ ಅನುಭವ ರಾಜನು ಯಾರನ್ನಾದರೂ ನೋಡಿದನು ಒಂದು ಸಂದೇಹ ಪಟ್ಟಳು ಅವನ ಜೊತೆಗೆ ಹೋಗಿದ್ದ ಜನರನ್ನು ವಿಚಾರಿಸಿದಳು ಸಂದೇಹ ನಿಜವಾಗಿತ್ತು ಅಶ್ರದ್ಧೆಯಿಂದ ರಾಜನು ಏನೋ ಒಂದು ರೀತಿಯಲ್ಲಿ ಮಾರ್ಪಟ್ಟನು ರಾಣಿಯ ವಿಷಯದಲ್ಲಿ ಮರಳಿ ಪ್ರೇಮವನ್ನು ತೋರಲಿಲ್ಲ ಕೆಲವು ಕಾಲದ ಮೇಲೆ ಗರ್ಭಿಣಿಯಾದ ಒಬ್ಬ ಹೆಣ್ಣು ಬಂದು ರಾಜನು ತನ್ನನ್ನು ಮದುವೆಯಾದನೆಂದು ಹೇಳಿದ್ದು ಆ ಮೇಲಿನ ಚರಿತ್ರೆಯು ಹಂಸಪದಿಕೆಯ ಬಾಳ ನಿನ್ನಷ್ಟು ಬರಿದಾಗಿ ಮಾಡಿದ್ದ ಹೊರತು ಮತ್ತೇನೂ ಆಗಲಿಲ್ಲ ಹೀಗೆ ಕೆಲವು ವರ್ಷಗಳ ಮೇಲೆ ಆ ನಿರಾಕೃತಳಾಗಿ ಹೋಗಿದ್ದ ಶಕುಂತಲೆ ರಾಣಿ ಎಂದು ಬಂದೇ ಬಂದಳು ಅವಳ ಮಗನು ಜೊತೆಗೆ ಬಂದನು ಹಂಸಪದಿಕೆ ಇನ್ನು ತಾನು ಜೀವನದಲ್ಲಿ ನಿರೀಕ್ಷಿಸಬೇಕಾದ ಸುಖವೇನೂ ಇಲ್ಲವೆಂದು ಮನಸ್ಸು ಮಾಡಿಕೊಂಡಳು ಶಕುಂತಲೆ ತನ್ನನ್ನು ಬಹಳ ತಿರಸ್ಕಾರದಿಂದ ಕಾಣುವಳೆಂದೇ ಅವಳು ನಿರೀಕ್ಷೆ ಆದರೆ ಶಕುಂತಲೆ ಬಂದ ಮಾರನೇ ದಿನವೇ ಅವಳಿಗೆ ಜೀವನದಲ್ಲಿ ಮರಳಿ ಒಂದು ಆನಂದ ತಲೆದೋರಿತು ಶಕುಂತಲೆ ಮಗನನ್ನು ಹೆತ್ತ ಮುಖ್ಯ ರಾಣಿ ಎಂದು ಅರಮನೆಯಲ್ಲಿ ಎಲ್ಲಿಗೂ ಎಲ್ಲರಿಗೂ ಆಜ್ಞೆಯಾಗಿತ್ತು ನ್ಯಾಯವಾಗಿ ಉಳಿದ ರಾಣಿಯರು ಅವಳಿಗೆ ಮರ್ಯಾದೆ ತೋರಬೇಕಾದಿತ್ತು ಸಂಪ್ರದಾಯ ಆದರೂ ಶಕುಂತಲೆ ತಾನೇ ಇವರ ಬಳಿಗೆ ಬಂದಳು ಬಂದು ಹಂಸಪದಿಕೆಗೆ ನಮಸ್ಕರಿಸಿ ನೀವು ನನಗೆ ಹಿರಿಯರು ನಾನು ಅರಿಯದ ಹುಡುಗಿ ನನ್ನನ್ನು ತಂಗಿಯಂತೆ ನೋಡಿಕೊಂಡು ತಿಳಿದ ತಿಳಿಯದನ್ನು ಹೇಳಿಕೊಡಬೇಕು ಎಂದು ಹೇಳಿದಳು ಇವಳ ವಿನಯವನ್ನು ನೋಡಿ ಹಂಸಪತಿಗೆ ಆಶ್ಚರ್ಯವಾಯಿತು ಅವಳು ಶಕುಂತಲೆಯನ್ನು ಹತ್ತಿರಕ್ಕೆ ಕರೆದು ಅಪ್ಪಿಕೊಂಡು ಏನು ತಂಗಿ ಇದು ಏನು ತಂಗಿ ನೀನು ಹೇಳುವ ಮಾತು ರಾಜನು ನಿನ್ನ ಆಜ್ಞೆಯಂತೆ ನಡೆಯುತ್ತಾನೆ ನಾವು ನಿನ್ನನ್ನು ಆಶ್ರಯಿಸಬೇಕೆ ಹೊರತು ನೀನು ನಮ್ಮ ಮಾತನ್ನು ಕೇಳಬೇಕಾದದ್ದೇನಿದೆ ಎಂದಳು ಶಕುಂತಲೆ ತನಗೆ ರಾಜನ ಒಲುಮೆ ಬೇ ಬಹಳ ಬೇಕು ಆದರೆ ಹಾಗೆಯೇ ತನ್ನ ಅಕ್ಕಂದಿನ ವಿಶ್ವಾಸದಿಂದ ವಿಶ್ವಾಸವೂ ಇರಬೇಕು ಎಂದು ಹೇಳಿ ಅವಳ ಮನಸ್ಸನ್ನು ಒಲಿಸಿಕೊಂಡಳು ಅಂದಿನಿಂದ ಇವರ ಸ್ನೇಹ ಒಂದೇ ರೀತಿ ಬೆಳೆದಿತ್ತು ತಂದೆಯ ಆಶ್ರಮಕ್ಕೆ ಹೊರಡುವ ದಿನ ಹೋಗಿ ಬರುವೆನೆಂದು ಹೇಳಲು ಶಕುಂತಲೆ ಹಂಸಪದಿಕೆಯ ಬಳಿಗೆ ಹೋದಾಗ ಹಂಸಪದಿಕೆ ಅಲ್ಲಿ ಎಷ್ಟು ದಿನ ಇರುತ್ತೀಯೇ ಎಂದು ಬರುತ್ತೀಯೇ ಅಲ್ಲಿ ಯಾರ್ಯಾರು ಇದ್ದಾರೆ ಆಶ್ರಮ ಹೇಗಿದೆ ಎಂದು ಮೊದಲಾಗಿ ಕೇಳಿದಳು ಇವಳ ಪ್ರಶ್ನೆಗಳಿಂದ ಶಕುಂತಲೆಗೆ ಅವಳಿಗೂ ಆಶ್ರಮಕ್ಕೆ ಬರುವ ಅಭಿಲಾಷಿದೆ ಎಂದು ಕಂಡಿತು ಹಂಸಪದಿಕೆಯನ್ನು ಅವಳು ನೀವು ಬರುತ್ತೀರಾ ಅಕ್ಕಾ ಎಂದು ಕೇಳಿದಳು ಹಂಸಪದಿಕೆ ನೀನು ನಿಮ್ಮ ಜನರಲ್ಲಿ ಹೋಗಿ ಬರಬೇಕಾದರೆ ನಾನೇಕೆ ಮಧ್ಯೆ ಬಂದು ತೊಂದರೆ ಕೊಡಬೇಕು ಎಂದಳು ಶಕುಂತಲೆ ಅವಳನ್ನು ಬರಮಾಡಬೇಕು ಬರಬೇಕೆಂದು ಬಲವಂತ ಮಾಡಿ ಒಪ್ಪಿಸಿ ರಾಜನನ್ನು ರಾಜಮಾತೆಯನ್ನು ಕೇಳಿ ತಾವಿಬ್ಬರು ಹೋಗುವುದಕ್ಕೆ ಅನುಮತಿಯನ್ನು ತೆಗೆದುಕೊಂಡಳು ಅಂದೇ ಹೊರಡುವುದಕ್ಕೆ ಹಂಸಪದಿಗೆ ಸಿದ್ಧಳಾಗಿ ಇರಲಿಲ್ಲವಾದ್ದರಿಂದ ಮಾರನೆಯ ದಿನ ಹೊರಡುವುದಾಗಿ ಗೊತ್ತು ಮಾಡಿದಳು ಇದರಿಂದಲೇ ಪಯಣ ಒಂದು ದಿನ ಮುಂದೆ ಬಿದ್ದದ್ದು ಶಕುಂತಲೆ ತಾನು ಬರುವುದು ಒಂದು ದಿನ ಸಾವಕಾಶವಾಗುತ್ತದೆ ಎಂದು ಆಶ್ರಮಕ್ಕೆ ಹೇಳಿ ಕಳುಹಿಸಿದ್ದು ಹಸ್ತಿನಾವತಿಯಿಂದ ಕಣ್ವರ ಆಶ್ರಮಕ್ಕೆ ಸಾಮಾನ್ಯವಾಗಿ ಹತ್ತು ದಿನದ ನಡಿಗೆ ಆತುರದಿಂದ ವೇಗವಾಗಿ ಹೋಗುವ ಜನರಿಗೆ ಒಂದು ವಾರದ ಪಯಣ ವಾಹನಗಳ ಮೇಲೆ ಹೋಗುವ ಪುಣ್ಯವಂತರಿಗೆ ಮೂರು ಅಥವಾ ನಾಲ್ಕು ದಿನಗಳ ಓಟ ರಾಜನು ರಾಣಿಯರಿಬ್ಬರಿಗೂ ಕಳಿಸಬೇಕಾದರೆ ತಕ್ಕಷ್ಟು ಪರಿವಾರವನ್ನು ಹಿಂದೆ ಕಳಿಸುವ ಏರ್ಪಾಡು ಮಾಡಿದ ಮತ್ತು ಮಾಢವ್ಯನನ್ನು ಅವರ ಜೊತೆಗೆ ಹೋಗುವುದೆಂದು ಪ್ರಿಯನಾದ ಆ ವಯಸ್ಕನಿಗೆ ತಿಳಿಸಿದನು ಶಕುಂತಲೆಯ ನಿರಾಕರಣವಾದಂದಿನಿಂದ ಮಾಡವ್ಯನಿಗೆ ಒಂದು ದಿನವಾದರೂ ಸರಿಯಾದ ಊಟ ದೊರೆತ ಜ್ಞಾಪಕವಿಲ್ಲ ಊಟ ಇದ್ದರೂ ಜ್ಞಾಪಕ ಕಷ್ಟ ಇಲ್ಲಿ ಊಟವೂ ಇದ್ದಿರಲಿಲ್ಲ ಅವಳು ಬಂದ ಮೇಲೆ ಅವನಿಗೆ ಬೇಸಿಗೆಯಲ್ಲಿ ನೆಲಕ್ಕೆ ಮಳೆ ಬಂದಂತಾಯ್ತು ದ್ವಾದಶ ವರ್ಷಗಳ ಕ್ಷಾಮದ ಯೋಗವೆಂದು ಕಂಡಿದ್ದ ಸಂದರ್ಭ ಅವಳು ಬಂದ ದಿನ ಇದ್ದದಿದ್ದ ಹಾಗೆ ಕೊನೆಗೊಂಡಿತು ರಾಜನು ದಿನವೂ ಮಾಡವ್ಯನಿಗೆ ಈ ತಿಂಡಿ ಮಾಡೆಂದು ಮಾಡಿಕೊಡಬಾರದೆ ಆ ತಿಂಡಿ ಮಾಡಿಕೊಡಬಾರದೆ ಎಂದು ಕೇಳುವುದಕ್ಕೆ ಆರಂಭ ಮಾಡಿದ್ದನು ಇದರ ಜೊತೆ ಶಕುಂತಲೆಯು ಹಿರಿಯ ರಾಣಿಯು ಆಶ್ರಮಕ್ಕೆ ಹೋಗಬೇಕೆಂದಾಗ ಇವನು ಅವರ ಜೊತೆಗೆ ಹೋಗತಕ್ಕೂ ಅಪ್ಪಣೆಯಾಗಲು ಮಾಡವ್ಯನ ಆನಂದಕ್ಕೆ ಮೊದಲ್ ಆನಂದಕ್ಕೆ ಮೊದಲು ಕೊನೆ ಇಲ್ಲವಾಯಿತು ತಾನು ರಾಜಪ್ರತಿನಿಧಿಯಾಗಿ ಹೋಗುವೆನು ಎನ್ನುವುದು ಇದಕ್ಕೆ ಒಂದು ಕಾರಣ ಹಿಂದಿನ ಸಲ ಅಲ್ಲಿ ಹೋಗಿದ್ದಾಗ ಯಾವನು ಎಕ್ಕಿತ್ತನಂತೆ ಯಾರನ್ನೂ ಮಾತನಾಡಿಸದೆ ಕುಲಪತಿಗಳಿಗೆ ದರ್ಶನವನ್ನು ಕೊಡದೆ ಹೊರಟು ಬಂದಂತಾಯ್ತು ಈ ಸಲ ಹೋದರೆ ತಾನು ಎಂತಹ ಪ್ರಾಜ್ಞನೆಂದು ರಾಜಪರಿವಾರದಲ್ಲಿ ತನಗೆ ಎಂತಹ ಸ್ಥಾನ ಪ್ರಮುಖವಾದದ್ದೆಂದು ತೋರಿಸುವುದಕ್ಕೆ ಒಂದು ಅವಕಾಶವಾಯಿತು ಎನ್ನುವುದು ಇನ್ನೊಂದು ಕಾರಣ ಇದರ ಮೇಲೆ ಭರತಕುಮಾರನು ಜೊತೆಗಿರುವುದರಿಂದ ಬೇಕಾದಷ್ಟು ಆಟಕ್ಕೆ ಅವಕಾಶ ಮಾಂಡವ್ಯನು ಒಂದು ರಥದಲ್ಲಿ ಕುಳಿತನು ರಾಣಿಯರು ಒಂದು ರಥದಲ್ಲಿ ಕುಳಿತರು ಕೆಲವರು ಮಾತ್ರ ಮೈಗಾವಲ ಜನರು ಇವರು ಜನರೊಡನೆ ಇವರು ಹತ್ತಿನ ಪ್ರಯಾಣ ಬೆಳೆಸಿದರು ಹೊರಡುವಾಗ ಕುಮಾರನು ರಾಣಿಯರ ರಥದಲ್ಲಿ ಕುಳಿತಿದ್ದನು ಅಲ್ಲಿ ಕೂಡುವ ಮೊದಲು ಮಾಡವಿಯನು ಹತ್ತಿರ ಬಂದು ಅವನ ಕಿವಿಯಲ್ಲಿ ಸ್ವಲ್ಪ ದೂರ ಹೋದ ಮೇಲೆ ನನ್ನ ರಥಕ್ಕೆ ಬಾ ಆಡೋಣ ಎಂದನು ಹೊರತನು ಹ್ಮ್ ಎಂದನು ಪ್ರಯಾಣ ಎರಡು ಗಳಿಗೆ ಬೆಳೆದ ಮೇಲೆ ಅವನಿಗೆ ಈ ಹೆಂಗಸರ ತೇರಿನಲ್ಲಿ ಕುಳಿದು ಬೇಸರವಾಯಿತು ತಾನು ಮಾಡವ್ಯನ ರಥಕ್ಕೆ ಹೋಗುತ್ತೇನೆ ಎಂದನು ನೇರುಗಳನ್ನು ನಿಲ್ಲಿಸಿ ಇವನನ್ನು ಆ ರಥದಲ್ಲಿ ಕುಳಿರಿಸಿದರು ರಾಣಿಯರಿಗೂ ಇದರಿಂದ ಅನುಕೂಲವೇ ಶಕುಂತಲೆಗೆ ಮಗನು ಹತ್ತಿರದಲ್ಲಿ ಇರಬೇಕೆಂಬುದೇ ಆಸೆ ಆದರೆ ಅವನಿದ್ದರೆ ತಾನು ಅಕ್ಕನನ್ನು ವಿಚಾರಿಸಿಕೊಳ್ಳುವುದು ಸಾಧ್ಯವಿಲ್ಲ ಈಗ ತನ್ನ ತೇರಿನಿಂದ ಇನ್ನೊಂದರಲ್ಲಿ ಕುಳಿತಿರುವ ಮಗನನ್ನು ಮರಳಿ ಮರಳಿ ತಾಯಿಯ ಮಮತೆಯಿಂದ ನೋಡುತ್ತಾ ಇತ್ತ ಹಿರಿಯ ರಾಣಿಯೊಂದಿಗೆ ಆ ಮಾತು ಈ ಮಾತು ಆಡುತ್ತಾ ಇದ್ದಳು ಆ ತೇರಿನಲ್ಲಿ ಮಾಡವ್ಯನು ಎಲ್ಲ ಜಾತಿಯ ಮೃಗ ಪಕ್ಷಿಗಳ ಕೂಗನ್ನು ಕರೆಸಿ ತೋರಿಸುತ್ತಿದ್ದನು ಅದರ ಹಿಂದೆ ಏಳು ದಿನ ಅವನಿಗೂ ಭರತನಿಗೂ ಇದೇ ಕೆಲಸ ಮಾಡವ್ಯನು ಈ ಅನುಕರಣದಲ್ಲಿ ಬಹಳ ಚತುರನು ಅವನು ಸಿಂಹದ ಹಾಗೆ ಶಬ್ದ ಮಾಡಿದಾಗ ಕುದುರೆಗಳು ಹೆದರಿ ವೇಗವನ್ನು ಹೆಚ್ಚಿಸಿದವು ಹೀಗೆ ಅವನು ಕಾಗೆ ಕೋಗಿಲೆ ಗಿಳಿ ಗುರವಂಕ ಹುಲಿ ನರಿ ತೋಳಗಳ ಕೂಗನನ್ನು ಕರೆಸಿ ಭರತಕುಮಾರನನ್ನು ಮೆಚ್ಚಿಸಿದನು ಭರತನು ಕತ್ತೆಯಾಗಿ ಕೂಗೋ ಎಂದನು ದಿನವೂ ಅದೇ ಕೆಲಸವಾಗಿ ಕೇಳಿದರೆ ಮಾಡವ್ಯನು ಇದನ್ನೇ ಮಾಡಬೇಕಾದರೆ ಪಯಣದಲ್ಲಿ ಮಧ್ಯೆ ಇವನು ತೇರಿನಲ್ಲಿ ಕತ್ತೆಯಾಗಿ ಕಿರಿಚಲು ಆರಂಭಿಸಿದರೆ ಜನರು ಇವನು ಬೇಕು ಅವನು ಈಗ ಬೇಡ ರಾಣಿಯರಿದ್ದಾರೆ ಎಂದನು ಭರತನ್ನು ತೇರನ್ನು ಮುಂದೆ ಬಿಡ ಹೇಳು ಆಮೇಲೆ ಕೂಗು ನೀನು ಇನ್ನೆಲ್ಲಾ ಕೂಗುವುದಕ್ಕಿಂತ ಕತ್ತೆಯಾಗಿ ಕೂಗುವುದು ಚೆನ್ನಾಗಿರುತ್ತದೆ ಎಂದನು ಆ ಆಕ್ಷಣ ಸಮಾಧಾನವಾಯಿತು ಆದರೆ ಒಡನೆಯೇ ಇದು ಹಿರಿಯರು ಹೇಳಬಹುದಾದ ಕುಹುಕದ ಮಾತಲ್ಲ ಅಸುಳೆಯ ಅಚ್ಚ ಮನಸ್ಸಿನ ತಿಳಿ ಮಾತೆಂದು ತಿಳಿಯಿತು ತೇರನ್ನು ಸ್ವಲ್ಪ ಮುಂದಕ್ಕೆ ಬಿಡ ಹೇಳಿ ಮೆಲ್ಲನೆ ಕತ್ತೆಯಾಗಿ ಕಿರುಚಿ ಅವನು ಕುಮಾರನ ಆಸೆಯನ್ನು ಸಲ್ಲಿಸಿದನು ಹೀಗೆ ಇವರ ದಾರಿಯ ಬೇಸರವನ್ನು ಅರಿಯದೆ ಮುಂದುವರಿದರು ಮಾರನೇ ದಿನ ಸಂಜೆ ಇವರು ಆಶ್ರಮದ ಹತ್ತಿರ ಹತ್ತಿರ ಬಂದರು ಆಶ್ರಮ ಹತ್ತಿರವಾಯಿತು ಎಂದೊಡನೆ ಕುಮಾರನು ತೇರನ್ನು ಬೇಗನೆ ಬಿಡನೆಂದು ಸೂತನಿಗೆ ಹೇಳಿದನು ನಾವು ಮುಂದಾಗಿ ಹೋಗಿ ಅಮ್ಮಾಜಿಯವರು ಬರುತ್ತಿದ್ದಾರೆ ಎಂದು ತಿಳಿಸೋಣ ಎನ್ನುವುದು ಬಾಯಲ್ಲಿ ಹೇಳಿದ ಕಾರಣ ನಿಜವಾದ ಕಾರಣ ಮುಂದಾಗಿ ಆಶ್ರಮವನ್ನು ನೋಡಬೇಕು ಅಲ್ಲಿ ಎಲ್ಲರನ್ನು ಮಾತನಾಡಿಸಿ ಗುರುತು ಮಾಡಿಕೊಳ್ಳಬೇಕು ಎನ್ನುವುದು ಆ ತೇರಿನ ಸೂತನು ತರುಣನು ಇನ್ನೊಂದು ತೇರಿಗಿಂತ ಮುಂದಾಗಿ ಹೋಗಬೇಕೆಂದು ಅವನಿಗೂ ಆಸೆ ಅಂತೂ ಇವರ ತೇರು ಬರುವರುತ್ತಾ ಅರ್ಧದ ಹರದಾರಿಯಷ್ಟು ಮುಂದಾಯಿತು ಆದ್ದರಿಂದ ಅನಸೂಯ ಪ್ರೇಮದೆಯರು ರಾಣಿಯನ್ನು ಎದುರುಗೊಳ್ಳುವುದಕ್ಕೆ ಮುಂದಾಗಿ ಬರುತ್ತಿರುವಲ್ಲಿ ಇವರ ತೇರು ವೇಗವಾಗಿ ಅವರೆದುರಿಗೆ ಬಂದಿತ್ತು ಸಖಿಯರು ದೂರದಿಂದ ತೇರನ್ನು ನೋಡಿದರು ಅದರಲ್ಲಿ ಮಾಡವೇನು ಮಾತ್ರ ಕಂಡುದರಿಂದ ಯಾರೋ ಗಂಡಸರ ತೇರು ಅದಕ್ಕೆ ದಾರಿ ಬಿಟ್ಟು ಒಂದು ಪಕ್ಕಕ್ಕೆ ನಿಂತರು ಕುಮಾರನು ಮಾಡವ್ಯನನ್ನು ಕಂಡು ಇವರು ಯಾರು ಕಕ್ಕಾ ಎಂದು ಕೇಳಿದನು ಮಾಡವ್ಯನು ರಾಣಿಯರ ಸಖಿಯರಾಗಿದ್ದವರು ಎಂತ ಕಾಣುತ್ತದೆ ಎಂದನು ಕುಮಾರನು ಅವರನ್ನು ನೋಡಿ ಹೌದು ಹೌದು ಎನ್ನುತ್ತಾ ತೇರನ್ನು ನಿಲ್ಲಿಸನು ತೇರು ಇವರಿದ್ದ ಕಡೆಗೆ ಸರಿಯಾಗಿ ನಿಂತಿತು ಹುಡುಗನು ತೇರಿನಿಂದ ಧುಮುಕಿ ಇವರ ಹತ್ತಿರಕ್ಕೆ ಬಂದನು ಮುಖದ ಹೋಲಿಕೆಯಿಂದ ಸಖಿಯರಿಗೆ ಇವನು ಶಕುಂತಲೆಯ ಮಗನೆಂದು ಒಡನೆ ತಿಳಿಯಿತು ಹೌದು ಅಲ್ಲವು ಮಗು ಮಾತ್ರ ಹೀಗೆ ಬರುವುದುಂಟೆ ಎಂದು ಅವರು ಯೋಚನೆ ಮಾಡುವಷ್ಟರಲ್ಲಿಯೇ ಕುಮಾರನು ಅವರು ಸಮೀಪಿಸಿ ನೀವು ನಮ್ಮ ಅಮ್ಮಾಜಿಯರ ಸಖಿಯರಲ್ಲಾ ಎಂದನು ಪ್ರಿಯಂವದೆ ಹೌದು ಆ ಮಾಗಿಯಲ್ಲಿ ಎಂದಳು ಕುಮಾರನು ಬಳಿಗೆ ಬಂದು ಹಿಂದೆ ಬರುತ್ತಾ ಇದ್ದಾರೆ ಎಂದು ಹೇಳಿ ನೀವು ಪ್ರಿಯಂವದೆ ಅವರು ಅನುಸೂಯೆ ಎಂದನು ಅನಿಸೂಯೆ ನಿನಗೆ ಹೇಗೆ ತಿಳಿಯಿತು ಎಂದು ಅವನನ್ನು ಎತ್ತಿಕೊಂಡಳು ಅವನು ಅವಳ ಮೂಗಿನ ಮೇಲೆ ಬೆರಳಿಟ್ಟು ದೊಡ್ಡಮ್ಮನ ಮುಖ ಆಗಲ್ಲ ನಿಮ್ಮ ಮುಖ ಉದ್ದುದ್ದ ಎಂದು ಹೇಳಿದರು ಅದೇ ಗುರುತು ಎಂದನು ಪ್ರಿಯಂವದೆ ಬರೀ ಅಷ್ಟರಿಂದ ತಿಳಿಯಿತೆ ಎಂಥ ಬುದ್ಧಿವಂತ ಎಂದಳು ಅವನು ಇಲ್ಲ ನಿಮ್ಮ ಮೂಗು ಸ್ವಲ್ಪ ದೊಡ್ಡದು ಅಂತಾನು ಹೇಳಿದ್ದಾರೆ ಅದರಿಂದ ತಿಳಿದುಕೊಂಡೆ ಎಂದನು ಸಖಿಯರಿಬ್ಬರೂ ನಕ್ಕರು ಹುಡುಗನನ್ನು ಹಿಡಿದು ಮುದ್ದಿಸಿ ಮುದ್ದಿಸಿದರು ತಂದೆ ಇದ್ದ ಹಾಗೆ ಇದ್ದಾನೆ ಚೆನ್ನಾಗಿ ಬೆಳೆದಿದ್ದಾನೆ ಎಂದುಕೊಂಡು ವಾಡವ್ಯನು ಈ ವೇಳೆಗೆ ಹತ್ತಿರ ಬಂದನು ಇವರನ್ನು ಮಾತನಾಡಿಸಿದನು ಸಖಿಯರೇ ಇವನಿಗೆ ತಕ್ಕ ಉತ್ತರ ಕೊಟ್ಟು ರಾಣಿ ಎಷ್ಟು ದೂರದಲ್ಲಿದ್ದಾರೆ ಎಂದು ಕೇಳಿದರು ಅಷ್ಟು ಹೊತ್ತಿಗೆ ದೂರದಲ್ಲಿ ಇನ್ನೊಂದು ತೇರು ಕಂಡಿತು ಅಕೋ ತೇರು ಎಂದು ಅನುಸಿಯ ಹುಡುಗನನ್ನು ಕೆಳಗಿಳಿಸಿ ಮುಂದೆ ನಡೆದಳು ಪ್ರೇಮವದೇ ಹುಡುಗನನ್ನು ಎತ್ತಿಕೊಂಡು ಹಿಂದೆ ಹೋದಳು ಶಕುಂತಲೆ ದೂರದಿಂದಲೇ ಇವರ ಗುಂಪನ್ನು ನೋಡಿ ತೇರನ್ನು ನಿಲ್ಲಿಸುವಂತೆ ಸೂತನಿಗೆ ಆಜ್ಞೆ ಮಾಡಿ ಅದು ನಿಂತೊಡನೆ ಇಳಿದು ಹಂಸಪದಿಕೆಯನ್ನು ಇಳಿಸಿ ಜೊತೆಗೆ ಕರೆದುಕೊಂಡು ಸಖಿಯರ ಬಳಿಗೆ ಬಂದಳು ಏಳು ವರ್ಷ ಅಗಲಿದ್ದು ಮರಳಿ ಸೇರಿದ ಈ ಸಖಿಯರ ಮನಸ್ಸಿನ ಭಾವಗಳನ್ನು ಯಾರು ಬಣ್ಣಿಸಬೇಕು ಸ್ವಲ್ಪ ಹೊತ್ತಿಗೆ ಹಿಂದೆ ಪ್ರಿಯವದೆ ತನ್ನಲ್ಲಿ ತಾನೆ ಇದು ಇಂದು ಶಕುಂತಲೆ ಅಂದಿನ ಶಕುಂತಲೆಯಲ್ಲ ರಾಣಿ ಅವಳನ್ನು ಹೇ ಏನೆಂದು ಕರೆಯಬೇಕು ಅವಳಿಗೆ ಏನು ಮರ್ಯಾದೆ ತೋರಬೇಕು ಎಂದು ಸ್ವಲ್ಪ ಯೋಚಿಸಿದ್ದಳು ಏರಿನಿಂದ ಇಳಿದ ರಾಣಿಯನ್ನು ನೋಡಿ ಅವಳಿಗೆ ಆ ಯೋಚನೆ ಎತ್ತಲು ಹೋಯಿತು ಅವಳು ಶಕುಂತಲೆಯನ್ನು ರಾಣಿ ಎಂದು ಕೂಡ ಕರೆಯಲಿಲ್ಲ ಶಕುಂತಲೆ ಚೆನ್ನಾಗಿದೀಯಾ ಎಂದು ಕೂಗಿದಳು ಕೊರಳು ಕಟ್ಟಿಕೊಂಡಿತು ಕಣ್ಣಲ್ಲಿ ನೀರು ತಡೆಯಲಾರದೆ ಹರಿಯಲಾಗದೆ ಹನಿಯಾಗಿ ನಿಂತಿತು ಅನಸೂಯೆ ಮಗುವಿನಂತೆ ಓಡಿ ಶಕುಂತಲೆಯನ್ನು ಮಾತನಾಡದೆ ಅಪ್ಪಿಕೊಂಡಳು ಅವಳ ಭುಜದ ಮೇಲೆ ತಲೆ ಇಟ್ಟು ಬಿಕ್ಕಿ ಬಿಕ್ಕಿ ಅತ್ತಳು ಶಕುಂತಲೆಗೂ ಕ್ಷಣ ಮಾತ್ರ ಧೃತಿ ತಪ್ಪಿತು ಆದರೆ ಒಂದು ಕ್ಷಣದಲ್ಲಿ ಅವಳು ಧೈರ್ಯ ತಂದುಕೊಂಡು ಬಾನುಸೂಯೆ ಇಕೋ ಯಾರು ಯಾರು ಬಂದಿದ್ದಾರೆ ನೋಡು ಎಂದಳು ಪ್ರೇವದೆಯನ್ನು ಹತ್ತಿರ ಸೆಳೆದುಕೊಂಡು ಹಂಸಪದಿಕೆ ಸಖಿಯರ ಪರಿಚಯವನ್ನು ಮಾಡಿಕೊಟ್ಟಳು ಸಖಿಯರಿಗೆ ಇವರು ನಮ್ಮ ಅಕ್ಕ ನನ್ನನ್ನು ತಂಗಿಗಿಂತ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದಾರೆ ಎಂದಳು ಪ್ರಿಯಂವದೆ ನೀವು ನಮ್ಮ ಆಶ್ರಮಕ್ಕೆ ಬಂದದ್ದು ಸಂತೋಷ ಎಂದಳು ಮರ್ಯಾದೆಯ ಮಾತುಗಳಾದ ಮೇಲೆ ಶಕುಂತಲೆ ತಂದೆ ಗೌತಮಿ ದೇವಿ ಸೌಖ್ಯವಾಗಿದ್ದಾರೆಯೇ ಎಂದು ಕೇಳಿ ಆಮೇಲೆ ಎಲ್ಲರ ಕ್ಷೇಮ ಸಮಾಚಾರವನ್ನು ಕೇಳಲು ಮೊದಲು ಮಾಡಿದಳು ಮಾಡವ್ಯನು ಕಡೆಗಿರಲು ಸುಮ್ಮನೆ ಮಾತನಾಡುವುದಕ್ಕಾಗಿ ನಮ್ಮಿಂದ ನಿಮ್ಮ ಪ್ರಯಾಣಕ್ಕೆ ಸಾವಕಾಶವಾಯಿತು ಎಂದು ಅವನಿಗೆ ಹೇಳಿ ಮಗನನ್ನು ನಿರ್ದೇಶಿಸಿ ಮಗು ಆಗಲೇ ನಿಮ್ಮ ಸ್ನೇಹ ಮಾಡಿಕೊಂಡನೇ ಎಂದಳು ಪ್ರಿಯದೆ ಹೌದು ನೀನು ಮೊದಲೇ ನಮ್ಮನ್ನೆಲ್ಲ ವರ್ಣಿಸಿ ನನ್ನ ಮೂಗು ದೊಡ್ಡದು ಎಂದು ಹೇಳಿದ್ದೇ ಎಂದಳು ಶಕುಂತಲೆಯು ಹಂಸಪದಿಗೆ ನಕ್ಕರು ಶಕುಂತಲೆ ಮಗನನ್ನು ಏನೋ ಮಗು ಮಾತಿಗೆ ಮುಂಚೆ ದೊಡ್ಡವರನ್ನು ಇಂಥ ಮಾತು ಹೇಳುವುದೇ ಎಂದಳು ನಾನು ಮೊದಲು ಹೇಳಲಿಲ್ಲ ಅಮ್ಮ ದೊಡ್ಡಮ್ಮಾಜಿ ಹೇಗೆ ಗುರುತಿಸಿದೆ ಎಂದರು ನಿಮ್ಮ ಮುಖ ದೊಡ್ಡದು ಚಿಕ್ಕಮ್ಮಾಜಿ ಅವರ ಮುಖ ಉದ್ದುದ್ದಾ ಎಂದೆ ದೊಡ್ಡಮ್ಮಾಜಿ ಇಷ್ಟರಲ್ಲೇ ತಿಳಿಯಿತೆ ಎಂದರು ಇಲ್ಲ ನಿಮ್ಮ ಮೂಗು ಸ್ವಲ್ಪವೇ ಸ್ವಲ್ಪ ದೊಡ್ಡದು ಅಂತ ಅಮ್ಮ ಹೇಳಿದ್ದರು ಎಂದೆ ದಾರಿಯ ಒಂದು ಎಂದು ಹೇಳಿ ಒಂದು ದಾರಿಯ ಒಂದು ಕಲ್ಲನ್ನು ಒದ್ದನು ಎಲ್ಲರೂ ಮರಳಿನತ್ತರು ಮಕ್ಕಳ ಮಾತೇ ಹೀಗೆ ಸ್ನೇಹದಿಂದಾಗಲಿ ದುಃಖದಿಂದಾಗಲಿ ದೊಡ್ಡವರ ಕಂಠ ಕಟ್ಟಿದಾಗ ಮಕ್ಕಳ ಒಂದು ಮಾತು ಆ ಉದ್ವೇಗವನ್ನು ಇಳಿಸುತ್ತದೆ ಹೆತ್ತವರು ಸಾಕಿದವರು ಚಿಂತೆಯಲ್ಲಿ ಮುಳುಗಿರುವಾಗ ಎಳೆಯರ ಒಂದು ನಗೆ ಅವರ ಹೃದಯದಲ್ಲಿ ಹರ್ಷವನ್ನು ಮೂಡಿಸುತ್ತದೆ ದಿನ ಕಳೆದು ಹಿರಿಯರಾದವರು ಬಾಳೆಲ್ಲ ಬರಿದೆಂದು ಕುಗ್ಗಿದ ವೇಳೆಯಲ್ಲಿ ಹಸಿವಿನಿಂದ ಅಳುವ ಕೂಸು ಬಾಳಿನಲ್ಲಿ ಆಗಬೇಕಾದದ್ದು ಬಹಳವಿದೆ ಎಂದು ಅವರನ್ನು ಎಚ್ಚರಿಸುತ್ತದೆ ಪ್ರಿಯಂವದೆ ಅನಸೂಯೆಯರು ಮತ್ತೆ ಹುಡುಗನನ್ನು ಮುದ್ದಿಸಿ ಅವರನ್ನು ಹಿಡಿದುಕೊಂಡು ನಡೆದನು ಜೊತೆಗೆ ಇತ್ತ ಶಕುಂತಲೆ ಇತ್ತ ಹಂಸಪದಿಗೆ ಮಾಡವ್ಯನು ಹಿಂದೆ ಬಂದನು ಹೀಗೆ ರಾಣಿಯರು ತಾಪಸ ತರುಣಿಯರು ಮಾತನಾಡುತ್ತಾ ಆಶ್ರಮದ ಕಡೆಗೆ ನಡೆದರು ನೇರುಗಳು ಹಿಂದೆ ಬಂದವು ಹೆಜ್ಜೆಗಳನ್ನು ನೀಡುತ್ತಾ ಮುಂದುವರಿದ ಹಾಗೆ ಶಕುಂತಲೆ ತನ್ನ ಪರಿಚಯ ಸ್ಥಳಗಳ ಮುಖ ಮುದ್ರೆಯನ್ನು ಒಂದೊಂದಾಗಿ ಗುರುತಿಸಿದಳು ಇಲ್ಲಿ ದಾರಿಯ ಪಕ್ಕದಲ್ಲಿ ದೊಡ್ಡದೊಂದು ಮರ ಅಲ್ಲೊಂದು ಪೊಟ್ಟರೆ ಮರದ ಬಳಿ ಪೊಟ್ಟರೆಯಿಂದ ಸುರಿದ ಕಾಡು ಅಲ್ಲಿ ಮಾಲಿನಿ ನದಿಯ ಘಟ್ಟದಿಂದ ಬರುವ ದಾರಿ ಇನ್ನಲ್ಲಿ ಆಶ್ರಮದ ಗಿಡಗಳಿಗೆ ಮೇಲ್ಗಡೆಯಿಂದ ತಂದಿರುವ ಕಾಲುವೆ ಇಲ್ಲಿ ಮತ್ತೆ ಜಿಂಕೆಗಳ ಮಾಳ ಯಾರು ಬಂದರು ಎಂಬಂತೆ ನಿಂತು ಇವರನ್ನು ನೋಡುತ್ತಿವೆ ಕೆಲವು ಯಾರು ಬಂದರೆ ನಮಗೇನು ಭಯ ಎಂಬಂತೆ ತಲೆಯನ್ನೆತ್ತದೆ ಮೇವಿನಲ್ಲಿ ತೊಡಗಿರುವ ಕೆಲವು ಪ್ರಪಂಚ ಇಂದು ಅಂದಿ ಅಂದು ಇದ್ದಂತೆಯೇ ಇದೆ ಇಲ್ಲಿ ಶಕುಂತಲೆಗೆ ತೋರಿತು ಆದರೆ ಅಂದಿನ ಉಲ್ಲಾಸ ತಿರುಗಿ ಇವಳ ಮನಸ್ಸಿನಲ್ಲಿ ಮುಂದು ಮೂಡಲಿಲ್ಲ ತನ್ನನ್ನು ಸಾಕಿದ್ದ ಸ್ಥಳವನ್ನು ನೋಡಿ ಶಂ ಶಕುಂತಲೆಗೆ ಸಂತೋಷ ಅದರ ಮುಖ ಹಾಗೆಯೇ ಇದ್ದರು ಅದರಿಂದ ತನಗೆ ಅಂದಿನ ಸುಖ ಕಾಣಲಿಲ್ಲವೆಂದು ಒಂದು ಕೊರತೆ ಮನಸ್ಸಿನ ಈ ಸ್ಥಿತಿ ಏಕೆಂದು ಶಕುಂತಲೆ ಅರಿಯಲಾರದೆ ಹೋದಳು ಆಶ್ರಮದ ಬಾಗಿಲಿಗೆ ಬರುವ ವೇಳೆಗೆ ಶಾರ್ಗರವನು ಶಾರದ್ವತನು ಶಾರದ್ವತರು ಕೆಲವು ಕುಮಾರರು ಕನ್ಯೆಯರು ಇದ್ದರು ಶಾರ್ಗರವನು ಒಂದು ತಟ್ಟೆಯಲ್ಲಿ ಫಲಮಂತ್ರಾಕ್ಷತೆಗಳನ್ನು ಇಟ್ಟುಕೊಂಡು ಎದುರು ಬಂದು ರಾಜಾಶೀರ್ವಾದವನ್ನು ಹೇಳಿ ಬಾಲಕನ ಮೇಲೂ ರಾಣಿಯರ ಮೇಲೂ ಅಕ್ಷತೆಯನ್ನು ಹಾಕಿದನು ಆಮೇಲೆ ಶಕುಂತಲೆಯನ್ನು ಕುರಿತು ರಾಣಿಯವರನ್ನು ಇಲ್ಲೇ ತಾವೇ ಇದ್ದು ಬರಮಾಡಿಕೊಳ್ಳಬೇಕೆಂದು ಕುಲಪತಿಗಳು ಉದ್ದೇಶಿಸಿದ್ದರು ಆದರೆ ಸಂಜೆಯ ಹೋಮದ ಹೊತ್ತಾದ್ದರಿಂದ ಯಜ್ಞವಾಟಿಯಲ್ಲಿ ಇರುತ್ತೇವೆ ಅಲ್ಲಿಗೆ ಅವರನ್ನು ಬಿಜ ಮಾಡಿ ಮಾಡಿಸಿಕೊಂಡು ಬನ್ನಿ ನಮಗೆ ಅಪ್ಪಣೆ ಮಾಡಿ ಹೋದರು ಎಂದನು ಶಕುಂತಲೆಯವನ ಮರ್ಯಾದೆಯಿಂದ ಬಹಳ ನೊಂದಳು ಆದರೆ ಅವಳು ಒಡನೆಯದು ಅವನನ್ನು ಧಾರಾಳವಾಗಿ ಮಾತನಾಡಿಸಿದೆಲ್ಲ ಬೇಡವೆಂದು ಹೇಳುವಂತಿರಲಿಲ್ಲ ಆದ್ದರಿಂದ ಸುಮ್ಮನಿದ್ದಳು ಶಾರದೂತನ ಹತ್ತಿರಕ್ಕೆ ಬಂದು ಚೆನ್ನಾಗಿದ್ದೀಯ ತಾಯಿ ಎಂದು ಮೆಲ್ಲನೆ ಕೇಳಿ ಕುಮಾರನ ಹತ್ತಿರಕ್ಕೆ ಕರೆದು ಶಾರ್ಗರವನಿಗೆ ಚಕ್ರವರ್ತಿ ಕುಮಾರರು ಒಳ್ಳೆ ಸೂಟಿಯಾಗಿದ್ದಾರೆ ಎಂದನು ಚಾರ್ಗರವನು ಎಲ್ಲ ಕುಲಪತಿಗಳ ಅನುಗ್ರಹ ಎಂದನು ಎಲ್ಲರೂ ಅಲ್ಲಿಂದ ಯಜ್ಞವಾಟಿಗೆ ಹೋದರು ಕುಲಪತಿಗಳು ಹೋಮಾಗ್ನೆಯ ಮುಂದೆ ಕುಳಿತಿದ್ದರು ಇವರು ಬಂದುದು ತಿಳಿಯಲಾಗಿ ಒಳಗಿನಿಂದ ಒಬ್ಬ ವಟುವನ್ನು ಕಳುಹಿಸಿ ಒಳಗೆ ಬರಬೇಕೆಂದು ಅಪ್ಪಣೆ ಮಾಡಿದರು ಶಕುಂತಲೆಗೆ ಹೋಗಿ ತಂದೆಯನ್ನು ಅಪ್ಪಿಕೊಳ್ಳಬೇಕೆಂಬ ಆಸೆ ಆದರೆ ಬೆಳೆದ ಹೆಣ್ಣಿಗೆ ಚಕ್ರವರ್ತಿಯ ಪತ್ನಿಗೆ ಚಕ್ರವರ್ತಿ ಆಗುವವನು ತಾಯಿಗೆ ಅದು ಸರಿಯಲ್ಲ ಮಗನನ್ನು ಕುರಿತು ಬಾರಪ್ಪ ಆತನಿಗೆ ನಮಸ್ಕಾರ ಮಾಡು ಎಂದು ಹೇಳಿದರು ನಮಸ್ಕರಿಸುತ್ತೇನೆ ಎಂದು ತಂದೆಗೆ ಮಂಡಿ ಊರಿ ಆಶೀರ್ವಾದ ಪಡೆದು ಎಲ್ ಎದ್ದು ಹಂಸಪದಿಕೆಯನ್ನು ತೋರಿ ನಮ್ಮ ಅಕ್ಕ ಕೂಡ ಬರಲು ಒಪ್ಪಿದರು ನಿಮಗೆಲ್ಲ ಅವರು ಬರುವುದು ಬಹು ಸಂತೋಷವೆಂದು ಕರೆತಂದೆನು ಎಂದರು ಕುಲಪತಿಗಳು ಬರೋ ಸಂಜೆಯಿಂದ ಹರಸಿ ಕುಳಿತುಕೊಳ್ಳುವಂತೆ ಹೇಳಿದರು ಹೋಮ ಮುಂದಕ್ಕೆ ಸಾಗಿತು ಹದಿನೈದು ನಿಮಿಷದ ಮೇಲೆ ಹೋಮಾಗ್ನಿಯ ಪೂಜೆಯಿಂದ ಸಂಧ್ಯಾ ಕಾಲದ ಸೇವೆಯನ್ನು ಮುಗಿಸಿ ಅವರು ಇವರನ್ನು ಕುಶಲ ಪ್ರಶ್ನೆ ಕೇಳಿದರು ಭರತಕುಮಾರನು ಇತರರ ಹತ್ತಿರ ಆಡಿದಂತೆ ಇವರಲ್ಲಿ ಸಲುಗೆಯಿಂದ ಆಡಲಿಲ್ಲ ಬಹಳ ಗಂಭೀರದಿಂದ ನಡೆದುಕೊಂಡನು ಕುಲಪತಿಗಳು ಹಂಸಪದಿಕೆಯನ್ನು ಬಹು ಗೌರವದಿಂದ ಮಾತನಾಡಿಸಿದರು ಈ ವೇಳೆಯು ವೇಳೆಗೆ ಒಳಗೆ ಹೋಗಿದ್ದ ಗೌತಮಿ ದೇವಿ ಬಂದರು ಸಂಜೆಯೆಲ್ಲ ಕಾದಿದ್ದೆ ನೀನು ಬರುವ ಹೊತ್ತಿಗೆ ಸರಿಯಾಗಿ ಒಳಗೆ ಹೋದೆ ನೋಡುವು ನಾನು ಹತ್ತಿರ ಕುಳಿತರು ಬಂದವರು ಆಕೆಗೂ ನಮಸ್ಕಾರ ಮಾಡಿ ಆಶೀರ್ವಾದ ಪಡೆದರು ಕಣ್ವರು ಸ್ವಲ್ಪ ಹೊತ್ತು ರಾಜನ ಮಾತನ್ನು ರಾಜಕುಟುಂಬದ ಮಾತನ್ನು ಆಡಿ ಗೌತಮಿಯನ್ನು ಕುರಿತು ವತ್ಸೆಗೋ ರಾಣಿಯವರಿಗೂ ಪ್ರಯಾಣದಿಂದ ಆಯಾಸವಾಗಿದೆ ಮಗುವಿಗೂ ಹಸಿದಿರಬಹುದು ಕರೆದುಕೊಂಡು ಹೋಗಿ ಉಪಚಾರ ಮಾಡಿ ಎಂದು ಹೇಳಿದರು ಇವರೆಲ್ಲ ಎದ್ದರು ಕಣ್ವರು ಪ್ರಿಯಂವದೆ ಅನಸೂಯರನ್ನು ಕುರಿತು ರಾಣಿಯವರಿಗೆ ನಿಮ್ಮ ಮಕ್ಕಳನ್ನು ತೋರಿಸಿ ಎಂದು ನಕ್ಕರು ಸ್ವಲ್ಪ ನಾಚಿಕೆಯಿಂದ ಅವರು ತೋರಿಸುತ್ತೇವೆ ಎಂದರು ಇವರ ಇವರೆಲ್ಲ ಬಿಡಾರ ಮಂಟಪಗಳಿಗೆ ಹೋದರು ಸಖಿಯರು ಶಕುಂತಲೆಯು ಆಡಬೇಕಾದ ಮಾತು ನೂರು ರಾಣಿ ಎಂದು ತಿಳಿದುಕೊಂಡು ತಾನು ರಾಜಕುಮಾರನಿಗೆ ಭೋಜನ ಮಾಡಿಸುತ್ತೇನೆಂದು ಗೌತಮಿ ದೇವಿಯ ಜೊತೆಗೆ ಭೋಜನ ಶಾಲೆಗೆ ನಡೆದಳು ಆಮೇಲೆ ಆಶ್ರಮವನ್ನು ನೋಡಬೇಕೆಂಬ ನೆವದಿಂದ ಅವನನ್ನು ಕರೆದುಕೊಂಡು ಅಲ್ಲಲ್ಲಿ ಸುತ್ತಿ ಹೊತ್ತು ಮಾಡಿ ಬಿಡಾರಕ್ಕೆ ಬಂದಳು ಆ ವೇಳೆಗೆ ಇವರು ಶಕುಂತಲೆಗೆ ತಮ್ಮ ಮಕ್ಕಳನ್ನು ತೋರಿಸಿ ಮರಳಿ ಬಂದು ಅವಳ ಜೊತೆಯಲ್ಲಿ ಸಖಿಯರಿಗೆ ಸಹಜವಾದ ಆಸೆಯಿಂದ ಎಲ್ಲಿಲ್ಲದ ಮಾತನ್ನು ಆಡಿದ್ದರು ದೂರ್ವಾಸರ ಶಾಪದ ಮಾತು ಇವರು ಭಯಪಟ್ಟಿದ್ದದ್ದು ಅದರಂತೆಯೇ ಆದದ್ದರ ಮಾತು ಕಣ್ವರು ವ್ಯಥಪಟ್ಟ ಮಾತು ಶಾರ್ಗರವ ಶಾರಧ್ವತರು ರಾಜಧಾನಿಯಿಂದ ಹಿಂದಕ್ಕೆ ಬಂದ ಉಡನೆ ಗೌತಮೀ ದೇವಿ ಇವರಿಗೆ ಮದುವೆ ಮಾಡಬೇಕೆಂಬ ಹಠ ಹಿಡಿದ ಮಾತು ಶಕುಂತಲೆಯ ಜಿಂಕೆ ಮರಿಹಾಕಿದ ಮಾತು ಮತ್ತೆ ಈಗ ಗರ್ಭಿಣಿಯಾಗಿರುವ ಮಾತು ಕಣ್ವ ಋಷಿಯ ದೊಡ್ಡ ಮನಸ್ಸಿನ ಮಾತು ಊಟ ಮುಗಿದು ಕುಮಾರನು ಬಂದ ಮೇಲೆ ಶಕುಂತಲೆಯನ್ನು ನಾಪಿ ಮಲಗಿಸಿ ಹಂಸಪದಿಕೆಯೊಂದಿಗೆ ಊಟಕ್ಕೆ ಹೋದಳು ಇಲ್ಲಿಯ ಜನರ ಸೌಲಭ್ಯವನ್ನು ನೋಡಿ ಹಂಸಪದಿಕೆಗೆ ಬಹಳ ಆಶ್ಚರ್ಯ ಊಟವಾದ ಮೇಲೆ ಸ್ವಲ್ಪ ಹೊತ್ತು ಬೆಳೆದಿಂಗಳಲ್ಲಿ ಕುಳಿತಿದ್ದು ಆಮೇಲೆ ಇವರೆಲ್ಲ ಮಲಗಿಕೊಳ್ಳ ಹೋದರು ಆ ರಾತ್ರಿ ಶಾರದ್ವತ ಶಾರ್ಗರವರು ತಮ್ಮ ಮಕ್ಕಳ ಸುಖವನ್ನು ತಾವೇ ನೋಡಿಕೊಳ್ಳಬೇಕಾಯಿತು ಶಾರದ್ವತನ ಸಾಧು ಅವನಿಗೆ ಇದೆಲ್ಲ ಲಕ್ಷ್ಯವಿಲ್ಲ ಆದರೆ ಶಾರ್ಗರವನದು ಸ್ವಲ್ಪ ಕಠಿಣ ಹೃದಯ ಅವನಿಗೆ ಅಷ್ಟು ಬೇಗ ಮದುವೆ ಆಗೋ ಉದ್ದೇಶವಿರಲಿಲ್ಲ ಪ್ರಿಯಂವದೆಗೂ ಇನ್ನು ಸ್ವಲ್ಪ ದಿನವಾಗಲೆಂದೇ ಮನಸ್ಸು ಆದರೆ ಗೌತಮಿ ಹಠ ಹಿಡಿದಿದ್ದಳು ಬೆಳೆದ ಹುಡುಗಿಯರನ್ನು ಇರಿಸಿಕೊಂಡು ನಮ್ಮ ಹಾಗೆ ನಮ್ಮ ಹಾಗೆ ತಾನೇ ಎಂದು ನಾನು ಅಜಾಗರೂಕತೆಯಿಂದ ಇದ್ದೇ ಹಾಗೆ ಆಯಿತು ಇನ್ನು ನಿಮ್ಮಿಂದ ಒಂದಿಷ್ಟು ಚಿಂತೆ ಬಂದೀತು ನನಗೆ ನೀವು ಈ ಸಲವೇ ಮದುವೆ ಆಗಬೇಕು ಎಂದಳು ಅನಸೂಯೆ ಶಾರ್ದರು ಮದುವೆಗೆ ಒಪ್ಪಿದರು ಪ್ರಿಯಂವದೆ ಈಗ ಬೇಡವೆನ್ನಲು ಅನಸೂಯೆ ನೀನು ಅಕ್ಕ ನಾನು ತಂಗಿ ನಿನಗೆ ಬೇಡವೆಂದರೆ ನನಗೇನು ಸರ ಸ್ವಲ್ಪ ದಿನ ಹೋಗಲೇಳು ಜೊತೆಯಾಗಿ ಮದುವೆ ಆಗೋಣ ಎಂದಳು ಇದನ್ನೆಲ್ಲ ನೋಡಿ ಕುಲಪತಿಗಳು ಆ ವರ್ಷವೇ ಮದುವೆಯನ್ನು ನಡೆಸಿದರು ಈಗ ಅನಸೂಯೆಗೆ ಒಂದು ಹೆಣ್ಣು ಮಗು ಪ್ರಿಯಂವದೆಗೆ ಒಂದು ಗಂಡು ಮಗು ಅವರು ಸಖಿಯ ಸಲುವಾಗಿ ಅಂದು ಅವಳ ಬಿಡಾರದಲ್ಲಿ ಮಲಗಿದರು ಮೂವರು ಬಹುವತ್ತು ಮಾತನಾಡುತ್ತಾ ನಿದ್ದೆ ಹೋದರು ಅರಮನೆಯಿಂದ ಬಂದ ಶಕುಂತಲೆ ಈ ಬಡತನದ ಬಿಡಾರದಲ್ಲಿ ಜ್ವರವಿಳಿದ ವೇಳೆ ತಾಯ ಮಡಿಲಲ್ಲಿ ನಿದ್ರಿಸುವ ಮಗುವಿನಂತೆ ಹಾಯಾಗಿ ಮಲಗಿದಳು ಅವಳ ನಿದ್ದೆ ಬಹುದಿನದಿಂದ ಕಾಣದಿದ್ದ ಕನಸುಗಳಿಂದ ಸುಖಮಯವಾಯಿತು ಬೆಳಗಾಗ ಎದ್ದವಳೆ ಕುಲಪತಿಗಳು ಆ ಮೊದಲೇ ಬಂದು ವಿಚಾರಿಸಿಕೊಂಡು ಹೋಗಿದ್ದಾರೆಂದು ತಿಳಿಯಿತು ರಾಣಿಯವರು ಎದ್ದು ಸ್ನಾನ ಅನಿಕಗಳನ್ನು ಮುಗಿಸಿಕೊಂಡು ಯಜ್ಞವಾಟಿಗೆ ಹೋಗಿ ಹಿರಿಯರಿಗೆ ನಮಸ್ಕರಿಸಿದರು ಆಮೇಲೆ ಶಕುಂತಲೆ ಸಖಿಯರೊಡನೆ ತನ್ನ ಮಲ್ಲಿಕಾಲತೆಯನ್ನು ನೋಡ ಹೋದಳು ಅದು ಹೊರ ಹೊರವಾಗಿ ಬೆಳೆದಿತ್ತು ಅದೇ ಸುಂದರವಾದ ಸರಹಕಾ ವೃಕ್ಷ ಆ ಬಳಿಯಲ್ಲಿ ದೀರ್ಘಾಪಾಂಗವೂ ಬಂದಿತು ಮೊದಲು ಅದಕ್ಕೆ ರಾಣಿಯ ಗುರುತು ಸಿಕ್ಕಲಿಲ್ಲ ಇವಳು ಕರೆದರೆ ಅದು ದೂರ ಹೋಯಿತು ಸಖಿಯರು ಅದನ್ನು ಕರೆತಂದು ಹತ್ತಿರ ನಿಲ್ಲಿಸಲು ಇವಳನ್ನು ನೋಡಿ ಮೈಯನ್ನು ನೆಕ್ಕಿ ಏನೋ ಸ್ವಲ್ಪ ನೆನವು ಬಂದಂತೆ ಸಮಾಧಾನವಾಗಿ ನಿಂತಿತು ಅದರ ಮರಿಯು ಅಲ್ಲೇ ಇತ್ತು ಅದಕ್ಕೂ ತಾಯಿಯ ವ್ಯ ತಾಯಿಗೂ ವ್ಯತ್ಯಾಸ ಹೇಳುವಂತಿರಲಿಲ್ಲ ಶಕುಂತಲೆ ಅಲ್ಲಿಂದ ಹೊರಟು ತನ್ನನ್ನು ರಾಜನು ಮೊದಲು ನೋಡಿದ ಸ್ಥಳವನ್ನು ತಾನು ಅವನು ಕುಳಿತಿದ್ದ ಸ್ಥಳವನ್ನು ತಾನು ಪತ್ರ ಬರೆದ ಸ್ಥಳವನ್ನು ತನ್ನನ್ನು ಅವನು ವರಿಸಿದ ಸ್ಥಳವನ್ನು ಮಾಲಿನಿ ತೀರದ ಸ್ಥಾನಘಟ್ಟವನ್ನು ನೋಡಿದಳು ಅವಳಿಗೆ ತನ್ನ ಬಾಲ್ಯದ ಕಥೆ ಎಲ್ಲ ಮರಳಿ ನಡೆದಂತೆ ಆಯಿತು ಆ ಉಲ್ಲಾಸವೇನು ಆ ಆ ಉತ್ಸಾಹವೇನು ಸರಳ ಭಾವನೆ ಏನು ಇಂದು ಆಗ ಇದ್ದದಕ್ಕಿಂತ ಹೆಚ್ಚಿನ ಸಾಮಗ್ರಿ ಇತ್ತು ಆದರೆ ಆ ಗಣದ ಸುಖವಿರಲಿಲ್ಲ ಶಕುಂತಲೆ ಬಹಳ ಕಿನ್ನಳಾದಳು ಅವಳ ಅಂದಿನ ಬಾಳು ಯಾವುದೋ ಬೇರೆಯೊಬ್ಬರ ಬಾಳೆಂಬಂತೆ ಕಂಡಿತು ಆಸೆಯಲ್ಲಿ ಸುಖವಿಲ್ಲ ಆಸೆ ತುಂಬ ತುಂಬುವುದರಲ್ಲಿ ಸುಖವಿಲ್ಲ ಆಸೆ ಎರಿಯದೆ ಇರುವ ಸುಖವೇ ಸುಖ ಎಂದು ಅವಳ ಮನಸ್ಸಿಗೆ ತೋರಿತು ಹಾಗೆ ಅಲ್ಲೆಲ್ಲ ತಕ್ಕಿಯರೊಡನೆ ಓಡಿಯಾಡಿ ಮರಳಿ ಅವಳು ಬಿಡಾರಕ್ಕೆ ಹೋದಳು ಮಧ್ಯಾಹ್ನ ಶಾರ್ಗರವನು ಬಂದು ಅಂದು ನಿಮ್ಮನ್ನು ಅರಮನೆಯಲ್ಲಿ ಬಿಡು ಬಂದು ನಾನು ಕಠಿಣ ಮಾತ್ರ ನಾಡಿದೆ ಅದ ಅದರಿಂದ ನನ್ನ ಮನಸ್ಸಿನಲ್ಲಿ ನನ್ನ ವಿಷಯದಲ್ಲಿ ಜ್ಞಾಪಕವಿಟ್ಟುಕೊಳ್ಳಬಾರದು ಎಂದನು ಶಕುಂತಲೆ ನೀನು ನನ್ನನ್ನು ಬಹುವಚನದಿಂದ ಕರೆಯಬೇಡ ಅಣ್ಣ ಎಂದಿದ್ದರೂ ನಾನು ನಿನ್ನ ತಂಗಿ ಇನ್ನು ಅಂದು ನೀನು ಹೇಳಿದ್ದು ಆಗಣ ಸಂದರ್ಭದಲ್ಲಿ ತಪ್ಪಲ್ಲ ಇಂದು ಹೇಗೆ ತಪ್ಪಾದೀತು ನೀನು ನನ್ನ ಅಣ್ಣನನ್ನು ಮಾತ್ರ ನನಗೆ ಅರಿವು ಉಳಿದದ್ದು ನನಗೆ ಜ್ಞಾಪಕವಿಲ್ಲ ಎಂದು ಅವನಿಗೆ ಧೈರ್ಯ ಹೇಳಿದಳು ಸಂಜೆ ಕಣ್ಣುವರು ಬಂದು ಹತ್ತಿರ ಕುಳಿತು ತಾವಾಗಿ ನೀನು ಇನ್ನೊಂದು ಸಲ ಬರುವಾಗ ಚಕ್ರವರ್ತಿಗಳನ್ನು ನಾನು ಬರ ಹೇಳಿದನೆಂದು ಹೇಳಿ ತರಬೇಕು ಕರೆ ತರಬೇಕು ನನ್ನ ಬಳಿ ಬರುವುದಕ್ಕೆ ಸಂಕೋಚ ಬೇಡ ಎಂದು ತಿಳಿಸು ಎಂದರು ಶಕುಂತಲೆ ಕರೆತರುತ್ತೇನೆ ಎಂದಳು ಮಾರನೇ ದಿನ ಬೆಳಿಗ್ಗೆ ಎದ್ದು ನಿತ್ಯವಿಧಿಗಳನ್ನು ಪೂರೈಸಿ ತಾನು ತಂದಿದ್ದ ಒಡವೆ ವಸ್ತುಗಳನ್ನು ಎಲ್ಲರಿಗೂ ಹಂಚಿ ಹಿರಿಯರಿಗೆ ವಂದಿಸಿ ಸಖಿಯರಿಗೆ ಹೋಗಿ ಬರುವೆನೆಂದು ಹೇಳಿ ಮರಳಿ ಹಸ್ತಿನ ಹೊರಟಳು ಹಿಂದೆ ಅವಳು ಆ ಆಶ್ರಮದಿಂದ ಹೊರಟ ಸಂದರ್ಭದಲ್ಲಿ ಅವಳಿಗೂ ಉಳಿದೆಲ್ಲರಿಗೂ ಚೆನ್ನಾಗಿ ನೆನಪುಂಟು ಅಂದು ಅವಳು ನಡೆಯುತ್ತಾ ಹೊರಟವಳು ಇಂದು ತೇರನ್ನೇರಿ ಹೊರಟಿದ್ದಾಳೆ ಅಂದು ಗರ್ಭದಲ್ಲಿದ್ದ ಮಗು ಇಂದು ಬೆಳೆದು ಶುಕ್ಲ ಪಕ್ಷದ ಸಪ್ತಮಿ ಚಂದ್ರನಂತೆ ಅವಳ ಜೊತೆಗಿದ್ದಾನೆ ಅಂದಿನ ಸಂದೇಹ ಶಂಕೆಗಳೊಂದು ಹಿಂದಿಲ್ಲ ಇಂದು ಉಳಿದೆಲ್ಲರಿಗೂ ಬಹಳ ಸಂತೋಷ ಶಕುಂತಲೆಗೆ ಮಾತ್ರ ಮಸ್ ಸ್ಥಿತಿ ಅಂದಿನ ಸ್ಥಿತಿಯಿಂದ ಬಹಳ ಬೇರೆಯಾಗಿರಲಿಲ್ಲ ಕಾರಣವರಿಯದೆ ಅವಳು ಅಂದಿನಂತೆಯೇ ಉತ್ಕಂಠಿತೆಯಾಗಿದ್ದಳು ಅವಳಿಗೆ ಮರಳಿ ಈ ಆಶ್ರಮಕ್ಕೆ ಬರಬೇಕಾದರೆ ಪತಿಯೊಡನೆ ಬರಬೇಕು ಬಂದ ಮೇಲೆ ತಿರುಗಿ ಹಸ್ತನಾವತಿಗೆ ಹೋಗಬಾರದು ಎನ್ನಿಸಿತು ನೋವನ್ನು ಕಾಣದೆ ನಕ್ಕ ನೆಗೆಯೇ ನಗೆ ನೊಂದು ನೋವನ್ನು ನುಂಗಿ ಆಮೇಲೆ ನಗುವ ನಗೆ ನಗೆಯಲ್ಲ ಅಲ್ಲ ಕಣ್ಣಋಷಿಯ ಸಾಕುಮಗಳಿಗೆ ಇದು ಅನುಭವಕ್ಕೆ ಬಂದಿತ್ತು ನಿಜವಾದ ಸುಖವನ್ನು ಹಿಂದೆ ಬಿಟ್ಟಿದ್ದೇನೆ ಎಂಬ ತಿಳಿವಿನಲ್ಲಿ ಅವಳು ತೇರಿನಲ್ಲಿ ಕುಳಿತು ಹಸ್ತಿನಾವತಿಗೆ ತೆರಳಿದಳು ಮುಂದಿನ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಅಲ್ಲಿಯವರಿಗೆ ಎಲ್ಲರಿಗೂ ಪ್ರೀತಿಯ ನಮಸ್ಕಾರ ವಾಸವಿ ಸಾಹಿತ್ಯ ಕಲಾವಿದಿಕೆ ಸುಳ್ಯ